ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಅಡತೋಡ ವಸಿಕ ಬಗ್ಗೆ ಮಾತಾಡೋಣ. ಇದರ ಕನ್ನಡದಲ್ಲಿ ಇದಕ್ಕೆ ಅಡತೋಡ ಅಂತ ಹೇಳ್ತಾರೆ. ಇದ್ರದ ಏನಪ್ಪ ಅಂದರೆ ವೈಜ್ಞಾನಿಕ ಹೆಸರು ಅಡತೋಡ ವಸಿಕ ಅಂಥೇಳಿ. ಇದು ಅಕಂತೆಸಿ ಎಂಬ ಕುಟುಂಬಕ್ಕೆ ಸೇರುವಂತಹ ಒಂದು ಸಸ್ಯ ಇರೋದ್ರಿಂದ ಇದ್ರದ ಒಂದು ಎಲ್ಲ ಈ ಗಿಡದ ಎಲ್ಲ ಭಾಗಗಳು ಅಂದರೆ ಎಲೆ ಇರ್ಬೋದು, ಹೂ ಇರ್ಬೋದು, ತೊಗಟೆ ಇರ್ಬೋದು, ಪ್ರತಿಯೊಂದನ್ನು ನಾವು ಇಲ್ಲಿ ಉಪಯೋಗ ಮಾಡ್ಬೋದಾಗಿದೆ. ಇದರ ಉಪಯೋಗ ಏನಪ್ಪ ಅಂದರೆ ಅಸ್ತಮ, ಕುಷ್ಠರೋಗ, ಉಸಿರಾಟ ತೊಂದರೆ ಮತ್ತು ಹತ್ತು ಹಲವಾರು ದಮ್ಮು ಕೆಮ್ಮು ಕುಷ್ಠರೋಗಗಳನ್ನು ಸಹ ನಿವಾರಣೆ ಮಾಡಲಿಕ್ಕೆ ಈ ಗಿಡವನ್ನು ಉಪಯೋಗಿಸ್ತಾ ಇದ್ದೀವಿ. ಸೊ ಇದರ ಉಪಯೋಗಿಸುವ ವಿಧಾನ ಏನಪ್ಪ ಅಂದರೆ ಒಂದು ಚೂರು ಬೆಳ್ಳುಳ್ಳಿ, ಒಂದು ಚೂರು ಮೆಣಸು, ಇದರ ಜೊತೆಗೆ ಇದರ ಈ ಒಂದು ಗಿಡದ ಒಂದು ತೊಗಟೆ, ಈ ಗಿಡದ ಒಂದು ತೊಗಟೆಯನ್ನು ನಾವು ಚೆನ್ನಾಗಿ ರುಬ್ಬಿ ಇದರ ಒಂದು ಚಮಚ ಜೇನುತುಪ್ಪದ ಜೊತೆಗೆ ಸೇರಿಸಿ ನಾವು ಬೆಳಗ್ಗೆ ಊಟದ ಮುಂಚೆ ಮತ್ತು ಊಟದ ನಂತರ, ಅಂದರೆ ಬೆಳಗ್ಗೆ ಊಟದ ಮುಂಚೆ ಆಮೇಲೆ ರಾತ್ರಿ ಮಲಗಿಂತ ಮುಂಚೆ ಊಟದ ನಂತರ ಒಂದು ಅಥವಾ ಎರಡು ಚಮಚದ ಒಂದು ಕಷಾಯವನ್ನು ನಾವು ತಿನ್ನೋದ್ರಿಂದ ಏನು ನಮಗೆ ದಮ್ಮು ಕೆಮ್ಮು ಮತ್ತು ಶ್ವಾಸಕೋಶದ ಏನು ತೊಂದರೆಗಳಿರ್ತಾವೆ ಅದನ್ನು ನಿವಾರಣೆ ಮಾಡ್ಕೋಬೋದಾಗಿದೆ. ಇದರ ಜೊತೆಗೆ ಅರ್ಧ ತೊಲೆಯಷ್ಟು ಅಡಿಸೋಗೆ ಎಲೆ ಸಹ ನಾವು ಯೂಸ್ ಮಾಡ್ಬೋದು. ಮತ್ತು ಇದ್ರ ಜೊತೆಗೆ ಸ್ವಲ್ಪ ಒಂದು ಅರ್ಧ ತೊಲೆ ಅಮೃತ ಬಳ್ಳಿ ಅರ್ಧ ತೊಲೆ ಅಡಿಸೋಗೆ ಗಿಡದ ಎಲೆಯ ಅರ್ಧ ತೊಲೆ, ಇದರ ಜೊತೆಗೆ ಒಂದು ಏನು ಶುಂಠಿಯ ಅರ್ಧ ತೊಲೆ, ಇವು ಮೂರುಗಳನ್ನು ಮಿಕ್ಸ್ ಮಾಡಿ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಕಷಾಯ ಮಾಡಿ ನಾವು ಬೆಳಗ್ಗೆ ಮತ್ತು ಸಾಯಂಕಾಲ ಊಟದ ನಂತರ ಜೇನುತುಪ್ಪದ ಜೊತೆ ನಾವು ತಿನ್ನೋದ್ರಿಂದ ಈ ಒಂದು ಏನು ಅರ್ಧ ತಲೆನೋವು ಇರ್ಬೋದು, ಕುಷ್ಠರೋಗ ಇರ್ಬೋದು, ಇಂತಹ ಒಂದು ಬಿಮಾರಿಯಿಂದ ನಾವು ಮುಕ್ತಿಗೊಳ್ಳಬಹುದಾಗಿದೆ.